ಅಕ್ಟೋಬರ್ 15ರ ಬಳಿಕ ಚಿತ್ರಮಂದಿರ ರಿಓಪನ್ಗೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಒಂದಿಷ್ಟು ಚಿತ್ರಮಂದಿರಗಳು ಓಪನ್ ಆಗಿದೆ. ಆದರೆ ಯಾವುದೇ ಹೊಸ ಚಿತ್ರಗಳ ರಿಲೀಸ್ ಇಲ್ಲದ ಕಾರಣ ಒಂದಿಷ್ಟು ಹಳೆಯ ಚಿತ್ರಗಳನ್ನು ಪ್ರದರ್ಶನ ಮಾಡಲಾಗುತ್ತಿದೆ. ಈ ಪೈಕಿ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅಭಿನಯದ ರಾಜಕುಮಾರನು ಒಂದು. ಸ್ಯಾಂಡಲ್ವುಡ್ನಲ್ಲಿ ಸಕ್ಕತ್ ಸದ್ದು ಮಾಡಿ ಧೂಳೆಬ್ಬಿಸಿದ ರಾಜಕುಮಾರ ಮಾರ್ಚ್ 24 2017 ರಂದು ತೆರೆ ಕಂಡ ಅತ್ಯದ್ಭುತ ಚಿತ್ರ. ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಲಗ್ಗೆಯಿಟ್ಟ ಪ್ರೇಕ್ಷಕರು ಬಾಕ್ಸ್ ಆಫೀಸ್ ಅನ್ನು ಧೂಳಿಪಟ ಮಾಡಿದರು. ಸುಮಾರು 50 ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ ಆಚರಿಸಿಕೊಂಡ ಈ ಚಿತ್ರ ಸ್ಯಾಂಡಲ್ವುಡ್ನಲ್ಲಿ ಹೊಸ ದಾಖಲೆಯನ್ನು ಬರೆದಿತ್ತು. ಸಂತೋಷ್ ಆನಂದರಾಮ್ ನಿರ್ದೇಶನದ ರಾಜಕುಮಾರ ಸ್ಯಾಂಡಲ್ವುಡ್ನ ಎವರ್ಗ್ರೀನ್ ಚಿತ್ರ. ಕುಟುಂಬ ಸಂಬಂಧಗಳ ಬಗ್ಗೆ ಬೆಳಕು ಚೆಲ್ಲುವ ಅತ್ಯಮೋಘ ಕಥಾಹಂದರವುಳ್ಳ ದಿ ಬೆಸ್ಟ್ ಸಿನಿಮಾ. ಎಲ್ಲ ಕಾಲಕ್ಕೂ ಸರಿದೂಗುವ ಅತ್ಯುತ್ತಮ ಚಿತ್ರವಿದು. ಇದೀಗ 3 ವರ್ಷಗಳ ಬಳಿಕ ರಿಲೀಸ್ ಆಗಿದೆ. ಅಷ್ಟಕ್ಕೂ ರಾಜಕುಮಾರ ಎಲ್ಲಿ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ ಅಂತ ನಿಮ್ಗೊತ್ತಾ? ಹೊಳೆನರಸೀಪುರದ ಚಿನ್ನಾಂಬಿಕ ಚಿತ್ರಮಂದಿರದಲ್ಲಿ ರಾಜಕುಮಾರ ರಿಲೀಸ್ ಆಗಿದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಡೆತನದ ಈ ಚಿತ್ರಮಂದಿರದ ಪರದೆಯಲ್ಲಿ ಅಪ್ಪು ಎಂಟ್ರಿ ಕೊಟ್ಟಿದ್ದು ಚಿತ್ರ ಭರ್ಜರಿಯಾಗಿ ಪ್ರದರ್ಶನವಾಗ್ತಿದೆ. ಇನ್ನು ರಾಜಧಾನಿಯಲ್ಲಿ ನಾಳೆಯಿಂದ ರಾಜಕುಮಾರ ಆರ್ಭಟಿಸಲಿದ್ದಾನೆ. ಸದ್ಯದ ಮಾಹಿತಿಯ ಪ್ರಕಾರ ಹೊಂಗಸಂದ್ರದ ಬೃಂದ ಚಿತ್ರಮಂದಿರ ಮತ್ತು ಆರ್ಟಿನಗರದ ರಾಧಾಕೃಷ್ಣ ಚಿತ್ರಮಂದಿರದಲ್ಲಿ ರಾಜಕುಮಾರ ತೆರೆ ಕಾಣಲಿದೆ. ಉಳಿದ ಚಿತ್ರಮಂದಿರಗಳಲ್ಲಿ ಇಷ್ಟಿನ್ನಷ್ಟೇ ಅನೌನ್ಸ್ ಆಗಬೇಕಾಗಿದೆ. ಆದರೆ ಗಾಂಧಿನಗರದಲ್ಲಿ ರಾಜಕುಮಾರನ ಸುಳಿವೇ ಇಲ್ಲ. ಇದಕ್ಕೆ ಕಾರಣಗಳು 10 ಹಲವು ಇರಬಹುದು. ಅದರಲ್ಲಿ ಒಂದು ಫ್ಯಾನ್ ಕ್ರೇಸ್ ಕೂಡ ಆಗಿರಬಹುದು. ಅದೇನೇ ಇರಲಿ, ರಾಜಕುಮಾರ ರಿಲೀಸ್ ಆಗಿರೋದು ಅಪ್ಪು ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣವಾಗಿರೋದಂತೂ ಸತ್ಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.